ಈಗ ಇಂಡಿಯನ್ ಮನಿ ಡಾಟ್ ಕಾಮ್ನ ನ ಸಂಸ್ಥಾಪಕ ಸಿ ಎಸ್ ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಂ ಶೋ ಪ್ರಸಾರವಾಗಲಿದೆ ನಮಸ್ಕಾರ ಫಿನಾನ್ಷಿಯಲ್ ಫ್ರೀಡಂ ಶೋಗೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ಫಿನಾನ್ಷಿಯಲ್ ಫ್ರೀಡಂ ಆಪ್ ಅಲ್ಲಿ ನಿರಂಜನ್ ಅವರು ಒಂದು ಪ್ರಶ್ನೆಯನ್ನು ಪೋಸ್ಟ್ ಮಾಡಿದ್ದಾರೆ ಅವ್ರು ಕೇಳ್ತಿದ್ದಾರೆ ಸಂಬಂಧ ಮತ್ತು ಹಣಕಾಸು ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡೋದು ಒಟ್ಟಿಗೆ ಅಂತ ನೋಡಿ ನಾವು ಭಾಳಷ್ಟು ಸಾರಿ ತಪ್ಪು ಮಾಡೋದು ಎಲ್ಲಿ ಅಂದರೆ ಸಂಬಂಧ ಮತ್ತು ಹಣಕಾಸು ಅಂತ ಬಂದಾಗ ನಾವು ಆರ್ಗ್ಯೂ ಮಾಡೋಕೆ ಹೋಗ್ತೀವಿ ದಯವಿಟ್ಟು ಅದು ಯಾವತ್ತೂ ಮಾಡಬೇಡಿ ನೀವು ಯಾವತ್ತೇ ಆಗಲಿ ಈಗ ಸಂಬಂಧದಲ್ಲಿ ಯಾರೋ ಒಬ್ಬರು ಹೇಳಿದ್ದನ್ನು ಒಬ್ಬೇಕು ಅಂತಿಲ್ಲ ಆದರೆ ಕೇಳಿಸ್ಕೊಳ್ಳಿ ನಾನು ನಿಮ್ಗೊಂದು ಸಣ್ಣ ಕತೆ ಹೇಳಬೇಕು ನಾನೊಂದ್ಸಾರಿ ಈಗ ದೀಪಾವಳಿಗೆ ಮನೆಗೆ ಹೋದಾಗ ನಮ್ಮ ತಂದೆ ನನಗೆ ಹೇಳಿದ್ರು ನಾನೊಂದು ಮನೆ ನೋಡಿದೀನಿ ನೀನು ಕೊಂಡ್ಕೊಳ್ಳೇಬೇಕು ಅಂದರು ಆಯ್ತಪ್ಪ ಅಂತೇಳಿ ಅವ್ರ ಜೊತೆ ಹೋದೆ ಮನೆಯನ್ನ ತೋರಿಸಿದ್ರು ಮನೆ ನೋಡಿದ ಮೇಲೆ ವಾವ್ ಚೆನ್ನಾಗಿದೆ ಅಂತೇಳಿ ಖುಷಿಪಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಒಂದು ಪೆನ್ನು ಪೇಪರ್ ತೊಗೊಂಡು ಅವ್ರ ಜೊತೆ ಕೂತ್ಕೊಂಡೆ ಕುತ್ಕೊಂಡು ಬಿಟ್ಟು ಅಪ್ಪ ಮನೆಗೆ ಎಷ್ಟು ದುಡ್ಡು ಕೊಡ್ತಿದ್ದೀವಿ ಒಂದೂವರೆ ಕೋಟಿ ಓಕೆ ಒಂದೂವರೆ ಕೋಟಿ ಕೊಟ್ಟು ನಾವು ಮನೆ ಕೊಂಡ್ಕೊಳ್ತಿದ್ದೀವಿ ಈಗ ಈ ಒಂದೂವರೆ ಕೋಟಿ ಬೆಲೆಯ ಮನೆಗೆ ನಾವು ಬಡ್ಡಿ ಕೊಡಬೇಕಲ್ಲ ಒಂದೂವರೆ ಕೋಟಿ ಅಂದರೂ ನಮ್ಮ ನಮ್ಮ ದುಡ್ಡದು ಇನ್ವೆಸ್ಟ್ ಮಾಡ್ತಿದ್ದೀವಿ ನಾವು ಎಂಟೇ ಪರ್ಸೆಂಟ್ ಬಡ್ಡಿ ಕಟ್ಟಿದ್ರು ಕೂಡ ವರ್ಷಕ್ಕೆ ನಮ್ಗೆ ಒಂದು ವರ್ಷಕ್ಕೆ ಒಂದೂವರೆ ಕೋಟಿಗೆ ಎಷ್ಟು ಬಡ್ಡಿ ಆಗುತ್ತೆ ಹನ್ನೆರಡು ಲಕ್ಷ ಆಗುತ್ತೆ ಈಗ ಇಪ್ಪತ್ತು ವರ್ಷಕ್ಕೆ ಬಡ್ಡಿ ಎಷ್ಟಾಯಿತು ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡಿಂಗು ಬೇಡ ಬರೀ ಸಿಂಪಲ್ ಇಂಟ್ರೆಸ್ಟಲ್ಲಿ ಒಂದೂವರೆ ಕೋಟಿಗೆ ಇಪ್ಪತ್ತು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಲೆಕ್ಕ ಹಾಕಿದರೆ ಎಷ್ಟಾಗತ್ತೆ ಎರಡು ಕೋಟಿ ನಲವತ್ತು ಲಕ್ಷ ಆಗುತ್ತೆ ಎರಡು ಕೋಟಿ ನಲವತ್ತು ಲಕ್ಷ ನಾನು ಕಟ್ಟುವ ಬಡ್ಡಿ ಇಪ್ಪತ್ತು ವರ್ಷಕ್ಕೆ ಅಲ್ಲಿಗೆ ನನ್ನ ಆಕ್ವಿಸಿಷನ್ ಕಾಸ್ಟ್ ಎಷ್ಟಾಯ್ತು ಅಂದರೆ ನಾನು ಕೊಳ್ಳುವ ಬೆಲೆ ಎಷ್ಟಾಯ್ತು ಒಟ್ಟು ಒಂದೂವರೆ ಕೋಟಿ ಪ್ಲಸ್ ಎರಡು ಕೋಟಿ ನಲವತ್ತು ಲಕ್ಷ ಇಪ್ಪತ್ತು ವರ್ಷದ ಅಷ್ಟೊತ್ತಿಗೆ ನನ್ನ ಒಟ್ಟು ಹೂಡಿಕೆ ಎರಡು ಕೋಟಿ ನಲವತ್ತು ಲಕ್ಷ ಪ್ಲಸ್ ಒಂದೂವರೆ ಮೂರು ಕೋಟಿ ತೊಂಬತ್ತು ಲಕ್ಷ ಆಯ್ತು ಹೇಳಿದ್ರು ಬಾಡಿಗೆ ಬರುತ್ತೋ ಅಂದ್ರು ಓಕೆ ಬಾಡಿಗೆ ಎಷ್ಟು ಬರುತ್ತೆ ಈಗ ಒಂದು ನಲವತ್ತು ಸಾವಿರ ಬರುತ್ತೆ ಓಕೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಇಟ್ಕೊಳ್ಳಿ ಐವತ್ತು ಇಟ್ಕೊಳ್ಳಿ ಐವತ್ತು ಇಟ್ಕೊಂಡ್ರೆ ಒಂದು ವರ್ಷಕ್ಕೆ ಎಷ್ಟು ಬಾಡಿಗೆ ಆಯ್ತು ಅರು ಆರು ಲಕ್ಷ ಬಾಡಿಗೆ ಆಯ್ತು ಐವತ್ತು ಸಾವಿರ ತಿಂಗಳಿಗೆ ತಿಂಗಳಿಗಂದರೆ ಒಂದು ವರ್ಷಕ್ಕೆ ಆರು ಲಕ್ಷ ಆರು ಲಕ್ಷ ಅಂದರೆ ಇಪ್ಪತ್ತು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಾಡಿಗೆ ಬರುತ್ತೆ ನನಗೆ ಮೂರು ತೊಂಬತ್ತಾಗತ್ತೆ ಮೂರು ಕೋಟಿ ತೊಂಬತ್ತು ಲಕ್ಷದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮೈನಸ್ ಮಾಡಿದ್ರೆ ನನಗಿನ್ನೂ ಎರಡು ಕೋಟಿ ಎಪ್ಪತ್ತು ಲಕ್ಷ ಆಕ್ವಿಸಿಷನ್ ವ್ಯಾಲ್ಯೂ ವೆರಿ ಗುಡ್ ಈಗ ಎರಡು ಕೋಟಿ ಎಪ್ಪತ್ತು ಲಕ್ಷ ನಾನು ಇಪ್ಪತ್ತು ವರ್ಷ ಬಿಟ್ಟು ಇದನ್ನು ಮಾರಾಟ ಮಾಡಿದರೆ ಬರುತ್ತಾ ಇಪ್ಪತ್ತು ನಾನು ಇವತ್ತಿನ ರೇಟಲ್ಲಿ ಎಷ್ಟು ಕೊಡಬೇಕು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಸೈಟು ಇಪ್ಪತ್ತು ವರ್ಷ ಬಿಟ್ಟು ಎಷ್ಟಾಗತ್ತೆ ಐದು ಪಟ್ಟು ಐದು ಪಟ್ಟು ಆದರೆ ಎಷ್ಟಾಗತ್ತೆ ಹೋಗ್ಲಿ ಆರು ಆದರೂ ಒಂದೂವರೆ ಕೋಟಿ ಆಗತ್ತೆ ಆರು ಪಟ್ಟು ಬೆಳೆದ್ರೆ ಒಂದೂವರೆ ಕೋಟಿ ಆಗತ್ತೆ ಈ ಕಾಂಕ್ರೀಟ್ ಇದೆಯಲ್ಲ ಇವತ್ತೇನು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೊಡ್ತಿದ್ದೀನಲ್ಲ ಆ ಕಾಂಕ್ರೀಟಿನ ಬೆಲೆ ಇನ್ನ ಇಪ್ಪತ್ತು ವರ್ಷ ಬಿಟ್ಟು ಎಷ್ಟಾಗತ್ತೆ ಸೊನ್ನೆ ಕಾಂಕ್ರೀಟಿಗೆ ಯಾರು ಇಪ್ಪತ್ತು ವರ್ಷ ಆದ್ಮೇಲೆ ದುಡ್ಡು ಕೊಡಲ್ಲ ಅಲ್ಲಿಗೆ ನಾನು ಒಂದು ವೇಳೆ ಇಪ್ಪತ್ತು ವರ್ಷ ಬಿಟ್ಟು ಬಿಟ್ಟು ಈ ಸೈಟನ್ನು ಮಾರಾಟ ಮಾಡಬೇಕು ಅಂತ ಹೋದರೆ ನಂಗೆ ಸಿಗೋದು ಬರೀ ಒಂದೂವರೆ ಕೋಟಿ ಆದರೆ ನನ್ನ ಆಕ್ವಿಸಿಷನ್ ವ್ಯಾಲ್ಯೂ ಇನ್ನೂ ಎರಡು ಕೋಟಿ ಎಪ್ಪತ್ತು ಲಕ್ಷ ಬಾಕಿ ಇದೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಹೇಳಿದರು ಓ ಹೌದಲ್ಲ ಮಾರಾಯ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಇದು ಬೇಡ ಅಂತ ಹೇಳಿದರು ಹೀಗೆ ನೀವು ಕೂಡ ನಿಮ್ಮ ಸಂಬಂಧದಲ್ಲಿ ಪ್ಲಾನ್ ಮಾಡಿದರೆ ನಿಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ ಹಣಕಾಸಲ್ಲೂ ಕೂಡ ನೀವು ಸರಿಯಾದ ನಿರ್ಧಾರಗಳು ಮಾಡ್ತೀರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲದಕ್ಕೂ ಎಸ್ ಅನ್ನಬೇಡಿ ಎಲ್ಲದಕ್ಕೂ ಎಸ್ ಅಂದರೆ ನೀವು ಪ್ರಪಾತಕ್ಕೆ ಬೀಳ್ತೀರಿ ಆಮೇಲೆ ಎದ್ದು ಬರೋಕ್ಕಾಗಲ್ಲ ಎಸ್ ಅನ್ನೋದು ತಪ್ಪು ಒಪ್ಕೊಳ್ಳೋದು ತಪ್ಪು ಆದರೆ ಕೇಳಿಸ್ಕೊಳ್ಳದೆ ಇರೋದು ಕೂಡ ತಪ್ಪು ಸೊ ಹಾಗಾಗಿ ಕೇಳಿಸ್ಕೊಳ್ಳಿ ಸರಿಯಾದ ನಿರ್ಧಾರ ಮಾಡಿ ಸಂಬಂಧಗಳನ್ನ ಕಳ್ಕೊಳ್ಬೇಡಿ ಮತ್ತು ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಈ ಥರದ ಸಂಬಂಧಗಳನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿಬೇಕು ಅಂತಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲಿರುವ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸನ್ನು ವಾಚ್ ಮಾಡಿ ಜೊತೆಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಮ್ಯಾರೇಜ್ ಆ್ಯಂಡ್ ಮನಿ ಅಂದರೆ ಮದುವೆ ಮತ್ತು ದುಡ್ಡು ಅನ್ನೋದ್ರ ಬಗ್ಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಕೋರ್ಸ್ ಇದೆ ಅದನ್ನು ವಾಚ್ ಮಾಡಿ ಮನಿ ಆ್ಯಂಡ್ ಕಿಡ್ಸ್ ಮಕ್ಕಳು ಮತ್ತು ಹಣಕಾಸು ಅದ್ರ ಬಗ್ಗೆ ಒಂದು ಕೋರ್ಸ್ ಇದೆ ಈ ಎಲ್ಲ ಕೋರ್ಸ್ಗಳನ್ನ ವಾಚ್ ಮಾಡಿ ಸುಮಾರು ಐವತ್ತೆಂಟು ಐವತ್ತೊಂಬತ್ತು ಕೋರ್ಸ್ಗಳಿದೆ ನಿಮಗೆ ಪರ್ಸ್ನಲ್ ಫಿನಾನ್ಸ್ ಸಾಲ ಬಿಸ್ನೆಸ್ ಕೃಷಿ ಮತ್ತು ವೃತ್ತಿ ಜೀವನದ ಬಗ್ಗೆ ಮತ್ತು ಲೈಫ್ ಸ್ಕಿಲ್ಸ್ಗಳ ಬಗ್ಗೆ ಅಂದರೆ ನಮಗೆ ಎಕ್ಸಸೈಸ್ ಇರ್ಬೋದು ಊಟ ತಿಂಡಿ ಬಗ್ಗೆ ಇರ್ಬೋದು ಮೆಡಿಟೇಷನ್ ಬಗ್ಗೆ ಕೋರ್ಸ್ಗಳಿದೆ ಈ ಎಲ್ಲ ಕೋರ್ಸ್ಗಳನ್ನು ವಾಚ್ ಮಾಡಿ ನೀವು ಜೀವನ ಕಟ್ಕೊಳ್ಳಿ ಇದ್ರ ಸಂಬಂಧ ಏನಾದರೂ ಪ್ರಶ್ನೆಗಳಿದ್ದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ ನಾಳಿನ ನಾನು ಉತ್ತರ ಕೊಡ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ